ಮೂಲಕ ಈ ಬಡವನ ಕುಟೀರಕ್ಕೆ ತಾವು ಆಗಮಿಸಿದ್ದು ನಮಗೆ ಬಹಳ ಸಂತೋಷ ಆಯಿತು. ಯಾರು ನೀನು? ಫೇಮಸ್ ಅಂಡರ್ ಗ್ರೌಂಡ್ ಕಿಂಗ್ ಬಲವಂತ್. ನಮ್ಮಣ್ಣ. ಅಮ್ಮ, ಏನಾದ್ರೂ ಬಾಲ ಬಿಚ್ಚಿದೆಯೋ ಮುಗಿಸ್ಬಿಡ್ತೀನಿ. ಹೇಳ್ಕೊಂಡು ಕಂಟ್ರೋಲ್. ಸರದಾರನ ಮರಿ ನಾನೇನು? ಈ ಬಲವಂತನ ಮುಂದೆ ಆಟ ಆಡ್ತೀಯೋ? ಬಲವಂತ, ನನ್ನ ಮಗನ ಬಿಟ್ಟು ಬಿಡಕಲ್ವ ತಂದಿರೋದು? ನಿನ್ನು ನಿನ್ನ ಮಗನ್ನು ಕೊಂದು ನಿನ್ನ ಮನೇಲಿ ಹಾಕಿ ನಿನ್ನ ಇಡೀ ಕುಟುಂಬನ ಭಸ್ಮ ಮಾಡಿದಾಗಲೇ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು? ನಮ್ಮಪ್ಪನ ಅವಮಾನ ಮಾಡಿ ಊರು ಬಿಟ್ಟು ಓಡಿಸಿದ ಆ ಶಾಂತಿ ನಗರನೇ ಸರ್ವನಾಶ ಮಾಡಿ ನಿಮ್ಮಪ್ಪನ ಕೊಂದವ ಅಂತ ನನ್ನ ತಮ್ಮ ಬಸವರಾಜನ್ನ ಕಳಿಸಿದ್ರೆ ಅವನ ಕೈ ಕತ್ತರಿಸಿ ಕಳಿಸಿದೀಯಾ? ನಿನ್ನು ನಿನ್ನ ಹೇಗೆ ಸಾಯಿಸ್ಬೇಕು ಹೇಳು. ಹ್ಯಾಂಗ್ ಮಾಡ್ಲ? ಶೂಟ್ ಮಾಡ್ಲ ಇಲ್ಲ ಪೀಸ್ ಪೀಸ್ ಮಾಡ್ಲ? ನಿನ್ನ ಸಾಮಾನ ನೀನೇ ತೀರ್ಮಾನ ಮಾಡು. ಕಮ್ ಆನ್, ಟೆಲ್ ಮೀ. ಇದರಿಂದ ಸುಟ್ಟು ಬಿಡ್ಲ? ಬಲವಂತ್, ನಾವು ಬಲವಂತ್ ಬೇಡ. ನಾವು ಬಲವಂತ್ ಬೇಡ. ಬಲವಂತ್ ಬೇಡ. ಬಲವಂತ್ ಬೇಡ. ಬಲವಂತ್ ಬಿಡ್ಬರಿ. ಏಯ್, ಎಲ್ಲ ಹೋದ್ರು ನೋಡ್ರು? ಎಲ್ಲ ಇಲ್ಲ ಇರ್ತೀವಿ. ಹ್ಯಾಂಡ್ಸ್ ಅಪ್ ಬಲವಂತ್. ಸ್ಟಾಪ್, ನಿಂತ್ಕೊಳ್ರು. ಡ್ರಾಪ್ ದ ಗನ್ಸ್, ಬಿಸಾಕ್ರೋ. ಕಮಾನ್. ಯಾರಾದ್ರೂ ನಮ್ಮನ್ನು ಫಾಲೋ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರು ಬರ್ಬೇಡ್ರು. ಕಮಾನ್. ನಮ್ಮ ಮಗನ್ ಯಾರಪ್ಪ ಹೊತ್ಕೊಂಡು ಹೋಗಿದ್ದು? ಅವರೇ ಅಮ್ಮ, ಬಸವರಾಜು ಅವರಣ್ಣ ಬಲವಂತ. ಅವ್ರಿಗೆ ಯಾಕಪ್ಪ ನಮ್ಮ ಮೇಲೆ ಇಷ್ಟು ದ್ವೇಷ? ಈ ಊರಿಗೆ ಬಂದ್ರೂ ಅವ್ರ ಕಾಟ ತಪ್ಪಲಿಲ್ಲ. ಶಾಂತಿ ಅಮ್ಮ, ನೀನೇ ಕಾಪಾಡಬೇಕು. ನನ್ನ ಮಗುಗೆ ಇಷ್ಟು ತೊಂದರೆ ಕೊಟ್ರು ಪಾಪಿಗಳು. ನನಗನ್ಸುತ್ತೆ ಇನ್ಮೇಲೆ ಅವ್ರು ಸುಮ್ಮನೆ ಇರಲ್ಲ, ಯಾವ್ದಾದ್ರು ಒಂದ್ ರೀತಿಲಿ ತೊಂದರೆ ಕೊಡ್ತಾನೆ ಇರ್ತಾರೆ. ಅದಕ್ಕೆ ಇವ್ರನ್ನ ಬಿಟ್ಟು ಹೋಗೋಣ ಅಂತ್ಯಾ? ದ್ವೇಷ ಇರೋರು ನಾವ್ ಎಲ್ಲೇ ಇದ್ರು ಹುಡ್ಕೊಂಡು ಬಂದೇ ಬರ್ತಾರೆ. ಧೈರ್ಯವಾಗಿ ಇದ್ಕೊಂಡು ಹೋರಾಡ್ಬೇಕಷ್ಟೇ. ನೀವೇನೇ ಮಾತಾಡಿ, ನಾನು ಅಡ್ಡಿ ಬರೋಲ್ಲ. ಆದ್ರೆ ಒಂದು ಮಾತು ಮಾತ್ರ ಹೇಳಿರ್ತೀನಿ, ನಿಮ್ಗೇನಾದ್ರೂ ತೊಂದರೆ ಆದ್ರೂ ಸರಿ
ನನ್ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸರಿ, ನಾನು ಮಾತ್ರ ಬದುಕಿರೋದ್ಲ. ಯಾಕೆ ಕೆಟ್ಟದಲ್ಲ ಯೋಚನೆ ಮಾಡ್ತೀಯ ಆಶಾ? ಇಂಥ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ ಆಶಾ? ಅಳೋದ್ರಿಂದ ಹೆದರ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಸರಿ, ಈಗ ನಾನೇನ್ ಮಾಡು ಅಂತೀಯ? ಪೊಲೀಸ್ನವ್ರ ಕಂಪ್ಲೇಂಟ್ ಕೊಡ್ರಿ. ಪೊಲೀಸ್ ಕಂಪ್ಲೇಂಟಾ? ನಮ್ಮೂರ್ನಲ್ಲಿ ಕೊಟ್ಟಿದ್ನಲ್ಲ, ಏನಾಯ್ತು? ಎಲ್ಲ ಕಡೆನೂ ಒಂದೇ ತರ ಇರೋಲ್ಲ, ಇವ್ರನ್ನ ಒಳ್ಳೆಯವ್ರು ಇರಬಹುದು. ಆಯ್ತು ಆಶಾ, ನಿನ್ನ ಸಮಾಧಾನಕ್ಕೋಸ್ಕರ ಆ ಪ್ರಯತ್ನ ಮಾಡ್ತೀನಿ.